हेलो फ्रेंड्स, वेलकम बैक टू द फ्रेंड्स लर्निंग ऑफिशियल यूट्यूब चैनल। सो इवत्तिन वीडियोदल्लि थंबनेल नोडिरुत्तीरा। सो नाळेने एसएसएलसी रिजल्ट बर्तिदे। सो यावु टाइमिंग बरुत्ते, सो यावु टाइम नावु चेक माडबेकु, यावु वेबसाइट अल्लि चेक माडबेकु, सो सर्वर इरुत्ता इल्लवा, सो कंप्लीट डीटेल्स ना निम्म मोबाइल अल्ले, सो निम्म रिजल्ट ना चेक माडकोबहुदु। प्रतियोंदु तिळिसिकोड्ता होग्तीनि, वीडियो ना स्किप माडदे फुल्लागि वाच माडि। सो ಏನಂತ ಕೇನೋ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಕೂಡಲೇ ಹೋಗ್ಬಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಕೂಡ ಬರುತ್ತೆ. ಗೈಸ್, ನೋಡ್ತಾ ಇರ್ಬೋದು ಯಾವುದೇ ಒಂದು ಅರ್ನಿಂಗ್ ಅಪ್ಡೇಟ್ ಆಗಲಿ, ಯಾವುದೇ ಒಂದು ಆ್ಯಪ್ ಲಾಂಚ್ ಆಗಲಿ. ಸೊ ನಿಮ್ಗೆ ಏನಾದ್ರು ಅರ್ನಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಆರಾಮಾಗಿ ಜಾಯ್ನ್ ಆಗಿಬಿಟ್ಟು, ಸೊ ನೀವು ಪ್ರತಿಯೊಂದು ಅಪ್ಡೇಟ್ನ ಇಲ್ಲಿಂದ ತಗೋಬಹುದು. ಹೇ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಎಲ್ಲರೂ ನೀವು ನನ್ನ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್. ಎಲ್ಲರೂ ಇವನ್ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್. ಮುಂದೆ ಹೇಳಕ್ ಬರಲ್ಲ. ಸೊ ಗೈಸ್, ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಅದ್ ಮಾಡ್ಬಿಡಿ. ಎಲ್ಲಿಂದ ನಮ್ ಬಂದ್ಬಿಡ್ತಾವೆ ಅನ್ಎಜುಕೇಟ್. ಸೊ ಯಾವ ವೆಬ್ಸೈಟ್ ಅಲ್ಲಿ ನೋಡಬೇಕು, ಸೊ ಯಾವ ರೀತಿಯಾಗಿರುತ್ತೆ, ಸೊ ಟೈಮ್ ಎಷ್ಟು ಗಂಟೆಗೆ ಬರುತ್ತೆ ಮಾರ್ನಿಂಗ್ ರಿಸಲ್ಟ್ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ನಾಳೆ ಬೆಳಗ್ಗೆ, ಸೊ 19ನೇ ತಾರೀಕು, ಸೊ ಮೇ ಅಲ್ವಾ, ಸೊ ಅದಕ್ಕೆ 10:30ಕ್ಕೆ ನಿಮಗೆ ಟೈಮ್ ಅಂತ ಹೇಳಿದ್ದಾರೆ, ಬಟ್ ಫಿಕ್ಸ್ ಅಂತ ಹೇಳಿಲ್ಲ. ಬಟ್ 10:30ಕ್ಕೆ ರಿಸಲ್ಟು ಸೊ ಅನೌನ್ಸ್ ಆಗುತ್ತೆ. ಬಟ್ ನೀವು ಯಾವ ವೆಬ್ಸೈಟಲ್ಲಿ ನೋಡ್ಕೋಬೇಕು ಅಂತ ನಾನು ಕರೆಕ್ಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ನೋಡ್ತಾ ಇರೋದು ಕರ್ನಾಟಕ ರಿಸಲ್ಟ್ .com ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಒಂದು ಆಪ್ಷನ್ ಶೋ ಆಗ್ತಿದೆ. ನೋಡ್ತಾ ಇರೋದು SSLC ಎಕ್ಸಾಮಿನೇಷನ್ ರಿಸಲ್ಟ್ ಕಾತ್ರಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ನೋಡ್ತಾ ಇರೋ ನಿಮಗೆ ಈ ರೀತಿಯಾದ ಒಂದು ಇಂಟರ್ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2021 ಶೋ ಆಗ್ತಿದೆ, ಬಟ್ 2022 ಶೋ ಆಗ್ತಿಲ್ಲಲ್ಲ. ಸೊ ನೀವು ನಾಳೆ ಮುಂಜಾನೆ, ಸೊ 10:30 ಮುಂದೆ, ಸೊ ನಿಮ್ಮ ರಿಸಲ್ಟ್ನ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಶೋ ಆಗ್ತಿರುತ್ತೆ. ಸೊ ನೀವು ಯಾವುದಿರುತ್ತಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು SSLC ಚೂಸ್ ಮಾಡಿಬಿಟ್ಟು, ಸೊ ನಿಮ್ಮ ಡೇಟ್ ಕೂಡ ತೋರಿಸ್ತಾ ಇರುತ್ತೆ. ಸೊ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ, ಸೊ ನೆಕ್ಸ್ಟ್ ಈ ರೀತಿಯಾದ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮ್ಗೆ ಹಾಲ್ ಟಿಕೆಟ್ ನಂಬರ್ ಕೊಟ್ಟಿರ್ತಾರಲ್ಲ, ಸೊ ಹಾಲ್ ಟಿಕೆಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಡೇಟ್ ಕೇಳುತ್ತೆ, ಮಂತು, ಇಯರ್ ಹಾಕಬೇಕಾಗುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹಾಕಿ ನೆಕ್ಸ್ಟ್ ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಸೊ ನಿಮ್ಮ ರಿಸಲ್ಟು ಶೋ ಆಗ್ತಾ ಇಲ್ಲಿ ಸಿಂಪಲಾಗಿ ಚೆಕ್ ಮಾಡ್ಕೋಬೋದು. ಸೊ ಹಾಲ್ ಟಿಕೆಟ್ ನಂಬರ್ ಮಿಸ್ ಮಾಡ್ಕೋಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಹಾಕಿ. ಆನಂತರ ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟಾಗಿ ಹಾಕಿ, ಅದು ಅಂದರೆ ನಿಮ್ಮ ಕಾಲೇಜ್ ಸ್ಕೂಲಲ್ಲಿ ಯಾವ ರೀತಿ ಇರುತ್ತಲ್ಲ, ಸೊ ಆ ರೀತಿ ಹಾಕಿ ಮತ್ತು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ, ಸೊ ನಿಮಗೆ ಆಟೋಮೆಟಿಕ್ ಡೇ ಶೋ ಆಗ್ತಾ ಹೋಗುತ್ತೆ ನಿಮ್ಮ ರಿಸಲ್ಟು. ಸೊ ಪ್ರತಿಯೊಬ್ಬರು ಪಾಸ್ ಆಗಿರ್ಬೋದು. ಸೊ ನೀವು ಚೆಕ್ ಮಾಡ್ತಿದ್ದೀರ ಅಂದರೆ ಸರ್ವರ್ ಕೂಡ ತುಂಬ ಡೌನ್ ಬರ್ತಾ ಇರುತ್ತೆ, ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ. ಸೊ ಪ್ರತಿಯೊಬ್ಬರು ಆಲ್ಮೋಸ್ಟ್ ಪಾಸ್ ಆಗಲಿ ಅಂತ ಸೊ ಕೇಳ್ಕೊಂಡು, ಸೊ ಪ್ರತಿಯೊಬ್ಬರು ನಾಳೆ ಮಾರ್ನಿಂಗ್ 19ನೇ ತಾರೀಕು ಮೇ ಅಲ್ವಾ, ಸೊ ಅವಾಗ ಹೋಗಿಬಿಟ್ಟು, ಸೊ ನಿಮ್ಮ ರಿಸಲ್ಟ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಸೊ ನಿಮ್ದು ಏನಾದ್ರು ಚೆನ್ನಾಗಿರೋ ಮೊಬೈಲ್ ಇಲ್ಲಪ್ಪ, ಸೊ ಡಾಟಾ ಅಂದರೆ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆಯಪ್ಪ ಅಂದರೆ, ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಕಾಲ್ ಮಾಡಿ, ಸೊ ಅವರಿಗೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಅವರು ಕೂಡ ನಿಮ್ಮ ರಿಸಲ್ಟ್ನ ಚೆಕ್ ಮಾಡಿ ಹೇಳ್ತಾರೆ. ಸೊ ನೀವು ಆಲ್ಮೋಸ್ಟ್ ನೀವು ಏನಾದರೂ ಪಾಸ್ ಫೇಲ್ ಆಗಿದ್ದೀರಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಸೊ ಪಾಸ್ ಎಷ್ಟು ಜನ ಆಗಿದ್ದೀರಾ, ಫೇಲ್ ಎಷ್ಟು ಜನ ಆಗಿದ್ದೀರಾ, ಪ್ರತಿಯೊಬ್ಬರು ನೋಡ. ಸೊ ಪ್ರತಿಯೊಬ್ಬರು ಪಾಸ್ ಅಂತ ಜಾಸ್ತಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅರ್ಥ ಆಯ್ತಲ್ಲ, ಓಕೆ ಬಾಯ್ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.